ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಅವರು ನಿಷ್ಕಾರಣವಾಗಿ ನನ್ನನ್ನು ಹಗೆ ಮಾಡಿದರು ರೇ ಪ್ರಿನ್ಸ್ ಪುಟ ಫೋರ್ ಸಿಕ್ಸ್ ಜೀರೋ ಏಯ್ಟ್ ಪುಟದ ಸಂಖ್ಯೆ ನೂರ ಆರು ಮತ್ತು ನೂರ ಏಳು ಪ್ರತಿಯೊಂದು ಪರೀಕ್ಷೆಯು ಎರಡು ವಿಧದಲ್ಲಿರುವುದು ಶಾಸ್ತ್ರಿಗಳು ಪರಿಸಾಯರು ಧರ್ಮಶಾಸ್ತ್ರ ಪಂಡಿತರುಗಳು ಹೇಗೆ ಕಣ್ಣಿಲ್ಲದವರಾಗಿ ಏಸುವನ್ನು ದ್ವೇಷಿಸಿ ಆತನ ಮೇಲೆ ಎಲ್ಲ ಆಪಾದನೆಗಳನ್ನು ಮಾಡಿದ್ದರೆಂಬುದನ್ನು ನಾವು ನೋಡುವಾಗ ಅವರು ನಿಜವಾಗಿಯೂ ಸೈತಾನನ ಪಕ್ಷದವರಾಗಿದ್ದರೆಂಬುದನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ ತಾರ್ಸಾದ ಸೌಲನು ಸ್ಟೆಫನನನ್ನು ಕಲ್ಲಸದು ಕೊಲ್ಲುವಾಗ ಹಾಗೂ ಇತರರು ಏಸುವಿನ ಹಿಂಬಾಲಕರನ್ನು ಹಿಂಸಿಸುವಾಗ ಅವರು ಸೈತಾನನ ಸೇವೆ ಮಾಡುತ್ತಿದ್ದರೆಂದು ಸ್ಪಷ್ಟವಾಗಿ ಕಾಣುತ್ತೇವೆ ಇವರು ಸೈತಾನನಿಂದ ಮರಳುಗೊಂಡವರಾಗಿದ್ದು ಕೆಲವು ಸಂದರ್ಭದಗಳಲ್ಲಿ ಆ ಸೈತಾನನ ಮತ್ತು ಅನೀತಿಯ ಸೇವಕರು ತಾವು ನಿಜವಾಗಿಯೂ ದೇವರ ಸೇವೆ ಮಾಡುತ್ತಿದ್ದೇವೆಂಬುದು ಭಾವಿಸಿಕೊಂಡಿದ್ದರೆಂಬುದನ್ನು ನಮಗೆ ಖಚಿತವಾಗಿರುವುದು ಆದುದರಿಂದ ನಾವು ಈ ದಿವ್ಯ ಬೋಧಕನ ಈ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡವರಾಗಿ ಈ ವಿಷಯದಲ್ಲಿ ಎಚ್ಚರಿಕೆಯಾಗಿರೋಣ ನೀವು ದೇವರನ್ನು ದನವನ್ನು ಕೂಡ ಸೇವಿಸಲಾರಿರಿ ನನ್ನ ಪಕ್ಷ ಹಿಡಿದವನು ನನಗೆ ವಿರೋಧಿ ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು ಚದುರುವವನಾಗುತ್ತಾನೆ ಅಯ್ಯೋ ಎಷ್ಟು ಮಂದಿ ಘನತೆ ಗೌರವವುಳ್ಳ ಜನರು ವಿರೋಧಿಯಾದ ಸೈತಾನನಿಂದ ಮರುಳಾಗಿ ಉದ್ದೇಶರಹಿತವಾಗಿ ಈ ಮಹಾ ಹೋರಾಟದಲ್ಲಿ ತಪ್ಪಾದ ಪಕ್ಷವನ್ನು ಹಿಡಿದು ದೇವರ ಮತ್ತು ಸತ್ಯದ ವಿರುದ್ಧವಾಗಿ ಹೋರಾಡುತ್ತಿರುವರು ಈ ಹೋರಾಟಕ್ಕೆ ಮತ್ತು ಕೆಲಮಟ್ಟಿನ ಅಧಿಕಾರಕ್ಕೆ ಅನುಮತಿ ನೀಡಿದವನಾಗಿ ದೇವರು ಬಹು ಪರಿಣಾಮಕಾರಿಯಾಗಿ ತನ್ನ ಜನರಾಗುವುದಕ್ಕೆ ಕರೆಯಲ್ಪಟ್ಟವರನ್ನು ಪರಿಶೋಧನೆಗೆ ಒಳಪಡಿಸಿ ಪರೀಕ್ಷಿಸುತ್ತಿರುವನು ಇಲ್ಲಿ ನಾವು ಯಾವ ಪಕ್ಷವನ್ನು ಹಿಡಿಯುತ್ತೇವೆಂಬುದನ್ನು ಪರೀಕ್ಷಿಸುವುದು ಮಾತ್ರವಲ್ಲದೆ ಎರಡನೆಯ ಅರ್ಥದಲ್ಲಿ ನಾವು ದೀನತೆಯ ವಿಷಯವಾಗಿಯೂ ಪರೀಕ್ಷಿಸಲ್ಪಡುತ್ತಿರುವೆವು ಯಾರು ಹೃದಯದಲ್ಲಿ ಪ್ರಾಮಾಣಿಕರಾಗಿದ್ದು ದೇವರಿಗೆ ವಿರುದ್ಧವಾಗಿ ಹೋರಾಡುವ ತಪ್ಪನ್ನು ಮಾಡುತ್ತಿರುವರೋ ಅವರ ಕಣ್ಣುಗಳು ತೆರೆಯಲ್ಪಟ್ಟಾಗ ಅವರು ದೀನತೆಯಿಂದ ತಮ್ಮ ತಪ್ಪನ್ನು ಅರಿಕೆ ಮಾಡಿ ಸತ್ಯದ ವಿಷಯದಲ್ಲಿ ಆಸಕ್ತರಾಗುವ ಬಗ್ಗೆ ಒಂದು ಮಹಾಪರೀಕ್ಷೆಯೇ ಪರೀಕ್ಷೆಗೆ ಒಳಗಾಗುವರು ಸರಿಯಾದ ಪಕ್ಷವನ್ನು ಹಿಡಿದಿರುವವರು ಸಹ ತಾವು ಪಡೆದ ಯಶಸ್ಸಿನ ದಸೆಯಿಂದ ಹೋಗಬಾರದೆಂದು ಆದರೆ ತಕ್ಕ ಸಮಯದಲ್ಲಿ ದೇವರಿಂದ ಮೇಲಕ್ಕೆತ್ತಲ್ಪಡುವುದಕ್ಕಾಗಿ ಅವರು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಮ್ಮನ್ನು ತಗ್ಗಿಸಿಕೊಳ್ಳುವ ವಿಷಯವಾದ ದೀನತೆಯ ಬಗ್ಗೆ ಪರೀಕ್ಷೆಗೆ ಒಳಗಾಗುವರು ಸೈತಾನನು ಒಂದು ಉನ್ನತ ಮಟ್ಟದಲ್ಲಿ ಸೃಷ್ಟಿಸಲ್ಪಟ್ಟಿರುವ ಕಾರಣದಿಂದ ಅವಿದೆಯರಾಗಿ ಬಿದ್ದು ಹೋಗಿರುವ ದೇವದೂತರ ಸಂಬಂಧದಲ್ಲಿ ದೆವ್ವಗಳ ಒಡೆಯನೆಂಬ ಶೈಲಿಯಲ್ಲಿ ಕರೆಯಲ್ಪಟ್ಟಿರುವನು ತಮ್ಮ ಹೃದಯಗಳು ಮರಳುಗೊಂಡ ಕಾರಣದಿಂದ ಪರಿಸಾಯರು ಈ ವಿಷಯದಲ್ಲಿ ಗುರುವು ಅಂದರೆ ಯೇಸುವು ಸೈತಾನನ ಜೊತೆಗೂಡಿ ಆತನ ಬಲದಿಂದ ದೆವ್ವಗಳನ್ನು ಬಿಡಿಸುವನೆಂದು ಆಪಾದನೆ ಮಾಡಲು ಮುಂದಾಗಿದ್ದರು ಗುರುವು ಅವರೊಡನೆ ಈ ವಿಷಯವನ್ನು ತಾತ್ವಿಕವಾಗಿ ತಿಳಿಸಲು ಆ ಸಮಯವನ್ನು ಬಳಸಿಕೊಂಡವನಾಗಿ ಸೈತಾನನು ತನ್ನ ಸ್ವಂತ ಸಹಕಾರಿಗಳ ಮತ್ತು ಸೇವಕರ ವಿರೋಧವಾಗಿ ಕೆಲಸ ನಡೆಸುತ್ತಿರುವನೆಂದರೆ ಅದು ಆತನ ಸಾಮ್ರಾಜ್ಯವು ಶೀಘ್ರವಾಗಿ ಪತನವಾಗುವುದನ್ನು ಸೂಚಿಸುತ್ತದೆಂದು ತೋರಿಸಿಕೊಟ್ಟನು ತಾವು ದೆವ್ವ ಬಿಡಿಸುವವರೆಂದು ಅಂಗೀಕರಿಸಲ್ಪಟ್ಟು ಗೌರವ ಪಡೆದಿರುವ ಕೆಲವರಿಂದಲೂ ಸಹ ದೆವ್ವಗಳು ಬಿಡಿಸಲ್ಪಡುತ್ತಿದ್ದುದನ್ನು ಆತನು ತೋರಿಸಿಕೊಟ್ಟಿದ್ದನು ತಾನು ಬೆಲ್ಜುಬುಲನಾಗಿ ದೆವ್ವಗಳನ್ನು ಬಿಡಿಸುವವನಾದರೆ ಕೆಲವು ಸಮಯಗಳಲ್ಲಿ ದೆವ್ವಗಳನ್ನು ಬಿಡಿಸುತ್ತಿರುವ ಅವರ ನೆರೆಯವರು ಮಿತ್ರರು ಆದವರು ಪಡೆದ ಅಧಿಕಾರದ ವಿಷಯವಾಗಿ ಏನನ್ನಬೇಕು ಬೇಕು ಬದಲಾಗಿ ಆತನು ದೇವರ ಬಲದಿಂದ ದೆವ್ವಗಳನ್ನು ಬಿಡಿಸುತ್ತಿರುವುದಾದರೆ ಆತನು ಸಾರಿ ಹೇಳುತ್ತಿದ್ದಂತೆ ದೇವರ ರಾಜ್ಯವು ಹತ್ತಿರ ಬರು ಬಂದಿತ್ತೆಂಬುದಕ್ಕೆ ಇದು ಒಂದು ಪ್ರಮಾಣವಾಗಿತ್ತು